ಎಲ್ರಿಗೂ ನಮಸ್ಕಾರ. ಕನ್ನಡ ಕಾಂಪಿಟೇಟರ್ಗೆ ಸ್ವಾಗತ. ಪ್ರಚಲಿತ ವಿದ್ಯಮಾನ 5 ಆಗಸ್ಟ್ 2018. ಮೊದಲನೇ ಪ್ರಶ್ನೆ, ದೀನ್ ದಯಾಳ್ ಉಪಾಧ್ಯಾಯ ರೈಲ್ವೆ ಸ್ಟೇಷನ್ ಈಸ್ ಇನ್. ದೀನ್ ದಯಾಳ್ ಉಪಾಧ್ಯಾಯ ರೈಲ್ವೆ ಸ್ಟೇಷನ್ ಎಲ್ಲಿದೆ ಅಂತೇಳಿ, ಇದು ಮುಗಲ್ಸರಾಯ್ ಅಲ್ಲಿದೆ, ಇದು ಉತ್ತರ ಪ್ರದೇಶದಲ್ಲಿದೆ. 156 ವರ್ಷಗಳ ನಂತರ ಮುಗಲ್ಸರಾಯ್ ರೈಲ್ವೆ ಸ್ಟೇಷನ್ನ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಜಂಕ್ಷನ್ ಅಂತೇಳಿ ಇತ್ತೀಚೆಗಷ್ಟೇ ಮಾಡಿದ್ದಾರೆ. ಇದು ಭಾರತ ಬ್ರಿಟಿಷ್ ಕಾಲದಲ್ಲಿ ಕಟ್ಟಿರುವಂಥದ್ದು. ಭಾರತದಲ್ಲಿ ಪಾಕಿಸ್ತಾನದಲ್ಲಿರೋ ಗಾದರ್ನ ಬಿಟ್ಟರೆ ಮುಗಲ್ಸರಾಯ್ ರೈಲ್ವೆ ಸ್ಟೇಷನ್ನೇ ಅತಿ ದೊಡ್ಡದು ಭಾರತಕ್ಕೆ ಆಗಿನ ಬ್ರಿಟಿಷರ ಕಾಲದಲ್ಲಿ. ಇದನ್ನು ಬ್ರಿಟಿಷರ ಕಾಲದಲ್ಲಿ ಈಸ್ಟ್ ಇಂಡಿಯಾ ಗೇಟ್ ವೇ ಅಂತಲೂ ಕರೆಯೋದು, ಈಸ್ಟ್ ಇಂಡಿಯಾಗೆ ಗೇಟ್ ವೇ ಅಂತಲೂ ಕರೀತಿದ್ರು. ಹಾಗೆಯೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮಸ್ಥಳ ಕೂಡ ಆಗಿದೆ ಇದು. ಸೆಕೆಂಡ್ ಕ್ವೆಶನ್, ಸ್ಮಾರ್ಟ್ ಏರ್ ಪ್ರಾಜೆಕ್ಟ್ ರಿಲೇಟೆಡ್ ಟು ವಿಚ್ ಟ್ರಾನ್ಸ್ಪೋರ್ಟ್, ಯಾವ ಸಾರಿಗೆ ಸಂಬಂಧಿಸಿದೆ ಸ್ಮಾರ್ಟ್ ಏರ್ ಪ್ರಾಜೆಕ್ಟ್ ಅಂತೇಳಿ? ಇದು ರೈಲ್ವೆಗೆ ಸಂಬಂಧಿಸಿದೆ. ಸೆಟ್ರುಗೋಬಿಡೋರು 3,000 ಕೋಟಿಯಷ್ಟು ಇನ್ವೆಸ್ಟ್ ಮಾಡಿ ಈ ಪ್ರಾಜೆಕ್ಟ್ನ ತೊಗೊಬರ್ತಿದ್ದಾರೆ. ಇದರಲ್ಲಿ ರೈಲ್ವೆ ರ್ಯಾಕ್ಸ್ ಏನಿರುತ್ತೆ ಅದನ್ನು ಮ್ಯಾನ್ಯುವಲ್ ಬದಲು ಆಟೋಮೆಟಿಕ್ ಆಗಿ ರಿಪೇರ್ ಆ್ಯಂಡ್ ಮೇಂಟೆನೆನ್ಸ್ ಮಾಡೋಕ್ಕೋಸ್ಕರ ಮಾಡ್ತಿದ್ದಾರೆ. ಈ ಪ್ರಾಜೆಕ್ಟು ಉತ್ತರ ಪ್ರದೇಶದ ಮುಗಲ್ಸರಾಯಲ್ಲಿ ಸ್ಟಾರ್ಟ್ ಆಗ್ತಿದೆ, ಹಾಗೆ ಡೆಲ್ಲಿಯ ತುಗ್ಲಕಾಬಾದಲ್ಲಿ ಸ್ಟಾರ್ಟ್ ಆಗ್ತಾಯಿದೆ. ನೆಕ್ಸ್ಟ್ ಕ್ವೆಶನ್, ವಿಚ್ ರೈಲ್ವೆ ಝೋನ್ ಫಾರ್ ದ ಫಸ್ಟ್ ಟೈಮ್ ಸ್ಟಾರ್ಟೆಡ್ ಆಲ್ ವುಮೆನ್ ಕ್ರೂ ಪೈಲಟ್ ಗೂಡ್ಸ್ ಆ್ಯಂಡ್ ಪ್ಯಾಸೆಂಜರ್ ಟ್ರೈನ್? ಎಲ್ಲರೂ ಮಹಿಳೆಯರಿರುವಂಥ ಒಂದು ಪ್ರಯಾಣಿಕ ರೈಲು ಹಾಗೂ ಸರಕು ರೈಲನ್ನು ಸ್ಟಾರ್ಟ್ ಮಾಡಿದರೆ ಅದು ಯಾವ ಝೋನ್ ಅಂತ ನೋಡಿದ್ರೆ ಈಸ್ಟ್ ಸೆಂಟ್ರಲ್ ರೈಲ್ವೆ ಅವರು ಸ್ಟಾರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ವಿಚ್ ಇನ್ಸ್ಟಿಟ್ಯೂಟ್ ಆರ್ ಅಪ್ಗ್ರೇಡೆಡ್ ಟು ಏಮ್ಸ್ ಲೆವೆಲ್? ಯಾವ ಸಂಸ್ಥೆಗಳು ಏಮ್ಸ್ ಲೆವೆಲ್ಗೆ ಅಪ್ಗ್ರೇಡ್ ಆಗಿದೆ ಅಂತೇಳಿ? ಇವು ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆ್ಯಂಡ್ ಬನಾರಸ್ ಹಿಂದೂ ಯೂನಿವರ್ಸಿಟಿ, ಇವೆರಡು ಇನ್ಸ್ಟಿಟ್ಯೂಟ್ ಕೂಡ AAMS ಲೆವೆಲ್ಗೆ ಅಪ್ಗ್ರೇಡ್ ಆಗಿದೆ. ನೆಕ್ಸ್ಟ್ ಕ್ವೆಶನ್, ಇಂಡಿಯಾ ಹ್ಯಾವ್ ಹೌ ಮೆನಿ ಹೈಕೋರ್ಟ್ಸ್? ಭಾರತದಲ್ಲಿ ಎಷ್ಟು ಉನ್ನತ ನ್ಯಾಯಾಲಯಗಳು ಇದೆ ಅಂತೇಳಿ? 24 ಉನ್ನತ ನ್ಯಾಯಾಲಯಗಳಿವೆ. ನೆಕ್ಸ್ಟ್ ಕ್ವೆಶನ್, ಇಂಡಿಯಾ ಬಿಕಮ್ ಏಷ್ ನೇಷನ್ ಟು ಗೆಟ್ STA-1 ಸ್ಟ್ರಾಟಜಿಕ್ ಟ್ರೇಡ್ ಅಥಾರೈಸೇಷನ್ ಸ್ಟೇಟಸ್ ಫ್ರಮ್ USA. USAಯಿಂದ ಪಡೆದಿರುವಂಥ ಎಷ್ಟನೇ ಏಷ್ಯಾ ರಾಷ್ಟ್ರ ಅಂತೇಳಿ ಕೇಳಿರುವಂಥ? ಇದು 3ನೇ ರಾಷ್ಟ್ರ. ಮೊದಲನೇದು ಜಪಾನ್, ಎರಡನೇದು ಸೌತ್ ಕೊರಿಯಾ. ಹಾಗೆ ವಿಶ್ವದಲ್ಲಿ ನೋಡಿದ್ರೆ ಇದು 38ನೇ ರಾಷ್ಟ್ರ ಇಂಥ ಒಂದು ಸ್ಟೇಟಸ್ನ ಪಡೆದಿರೋದು. ನೆಕ್ಸ್ಟ್ ಕ್ವೆಶನ್, ಇಂಡಿಯಾ ಆ್ಯಂಡ್ ಥೈಲ್ಯಾಂಡ್ ವಿಲ್ ಕಂಡಕ್ಟ್ ದ ಜಾಯಿಂಟ್ ಮಿಲಿಟರಿ ಎಕ್ಸೈಸ್ ಕಾಲ್ಡ್? ಭಾರತ ಮತ್ತು ಥೈಲ್ಯಾಂಡ್ ಅವರು ಒಂದು ಜಂಟಿ ಮಿಲಿಟರಿ ವ್ಯಾಯಾಮ ನಡೆಸ್ತಿದ್ದಾರೆ, ಅದನ್ನು ಏನಂತ ಕರೀತಾರೆ ಅಂದರೆ ಮೈತ್ರಿ 2018. ನೆಕ್ಸ್ಟ್ ಕ್ವೆಶನ್, ಇಂಡಿಯಾ ಕಂಪ್ಲೀಟೆಡ್ ಹೌ ಮೆನಿ ಇಯರ್ಸ್ ಸರ್ವಿಂಗ್ ಫಾರ್ UN ಪೀಸ್ ಕೀಪಿಂಗ್ ಮಿಷನ್? UN ಅವರ ಶಾಂತಿ ಪಾಲನೆ ಮಿಷನನ್ನು ಎಷ್ಟು ವರ್ಷದಿಂದ ನಡೆಸ್ತಾ ಇದ್ದಾರೆ ಇಂಡಿಯಾದವರು ಅಂತ? ಇದಕ್ಕೆ 70 ವರ್ಷಗಳಾಗಿದೆ. ಇದು ಮೊದಲು ಸ್ಟಾರ್ಟ್ ಆಗಿದ್ದು 1948. ನೆಕ್ಸ್ಟ್ ಕ್ವೆಶನ್, ಹೂ ಇಸ್ ದ ಫಸ್ಟ್ ಕನ್ನಡಿಗ ಟು ಬಿಕಮ್ ಪ್ರೆಸಿಡೆಂಟ್ ಆಫ್ ದ ಸೌತ್ ಇಂಡಿಯಾ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್, ದ ಫಿಲಂ ಫೆಡರೇಷನ್ ಆಫ್ ಇಂಡಿಯಾ, ಡೈರೆಕ್ಟರ್ ಆಫ್ ನ್ಯಾಷನಲ್ ಫಿಲಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆ್ಯಂಡ್ ಎ ಪ್ರಾಮಿನೆಂಟ್ ಮೆಂಬರ್ ಆಫ್ ದ ಸೆಂಟ್ರಲ್ ಬೋರ್ಡ್ ಆಫ್ ಫಿಲಂ ಸರ್ಟಿಫಿಕೇಷನ್? ಯಾರು ಅಂತ ಹೇಳಿದ್ರೆ ಎಂ ಭಕ್ತವತ್ಸಲ ಅವರು. ಇವರು ಇತ್ತೀಚೆಗಷ್ಟೇ ನಿಧನ ಹೊಂದಿರೋ. ನೆಕ್ಸ್ಟ್ ಕ್ವೆಶನ್, ವಿಚ್ ಸಿಸ್ಟಮ್ ಡೆವಲಪ್ಡ್ ಬೈ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇ ಟು ಸ್ಟ್ರೀಮ್ ಲೈನ್ ದ ಪ್ರೋಸೆಸ್ ಆಫ್ ಪ್ರೀ ಕ್ವಾಲಿಫಿಕೇಶನ್ ಆಫ್ ಬಿಡ್ಡರ್ ಫಾರ್ EPC ಮೋಡ್ ಆಫ್ ಕಾಂಟ್ರಾಕ್ಟ್ಸ್ ಫಾರ್ ಆಲ್ ನ್ಯಾಷನಲ್ ಹೈವೇ ವರ್ಕ್ಸ್ ವಿತ್ ಎನ್ಹಾನ್ಸ್ ಟ್ರಾನ್ಸ್ಪರೆನ್ಸಿ ಆ್ಯಂಡ್ ಆಬ್ಜೆಕ್ಟಿವಿಟಿ? ಮಿನಿಸ್ಟ್ರಿ ಆಫ್ ರೈಲ್ವೆ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇಸ್ ಅವರು ಏನು ಪ್ರೀ ಬಿಡ್ಡರ್ಸ್ ಇರ್ತಾರೆ ಅವರಿಗೋಸ್ಕರ ಒಂದು ಪೋರ್ಟಲನ್ನು ಲಾಂಚ್ ಮಾಡಿದ್ದಾರೆ, ಅದು ಯಾವುದು ಅಂದರೆ ಬಿಡ್ಡರ್ಸ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನೆಕ್ಸ್ಟ್ ಕ್ವೆಶನ್, ವಿಚ್ ಪೋರ್ಟಲ್ ಡೆವಲಪ್ಡ್ ಬೈ MoRTH ಆ್ಯಂಡ್ NIC ನ್ಯಾಷನಲ್ ಇನ್ಫಾರ್ಮೇಷನ್ ಕಾರ್ಪೊರೇಷನ್ ಕಂಪ್ರೈಸ್ ದ ಎಂಟೈರ್ ರೆವಿನ್ಯೂ ಡಾಟಾ ಆಫ್ ದಿ ಕಂಟ್ರಿ ಟು ಫೆಸಿಲಿಟ್ ಪೇಮೆಂಟ್ ರಿಲೇಟೆಡ್ ಟು ದ ಕಾಂಪನ್ಸೇಷನ್ ಆಫ್ ಲ್ಯಾಂಡ್ ಅಕ್ವಸೇಷನ್ ಟು ಆಲ್ ದ ಬೆನಿಫಿಷರಿ ಡೈರೆಕ್ಟ್ಲಿ? ಯಾವಾಗ ಕೇಂದ್ರ ಸರ್ಕಾರದವರು ಭೂ ಸ್ವಾಧೀನ ಮಾಡ್ತಕೋತಾರೆ ಅವಾಗ ಯಾರು ಫಲಾನುಭವಿಗಳಿರ್ತಾರೆ ಅವರಿಗೆ ಡೈರೆಕ್ಟಾಗಿ ಹಣ ವಸೂಲಿ ನೀಡೋ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಪೋರ್ಟಲನ್ನು ತಂದಿದ್ದಾರೆ. ಯಾವುದು ಅಂತಂದರೆ ಭೂಮಿ ರಾಶಿ, ಈ ಪೋರ್ಟಲ್ನ ತಂದಿದ್ದಾರೆ. ನೆಕ್ಸ್ಟ್ ಕ್ವೆಶನ್, ಹೂ ಇಸ್ ದ ನ್ಯೂ No. 1 ಬ್ಯಾಟ್ಸ್ಮನ್ ಇನ್ ಟೆಸ್ಟ್ ಕ್ರಿಕೆಟ್? ಟೆಸ್ಟ್ ಕ್ರಿಕೆಟಲ್ಲಿ No. 1 ಬ್ಯಾಟ್ಸ್ಮನ್ ಆಗಿ ಯಾರು ಬಂದಿದ್ದಾರೆ ಅಂತೇಳಿ? ವಿರಾಟ್ ಕೊಹ್ಲಿ ಅವರು ಆಗಿದ್ದಾರೆ, ಮೊದಲು ಸ್ಟೀವ್ ಸ್ಮಿತ್ ಅವರು ಇದ್ದರು. ನೆಕ್ಸ್ಟ್ ಕ್ವೆಶನ್, ಹೂ ಬಿಕೇಮ್ ದ ಫಸ್ಟ್ ವುಮೆನ್ ಟು ವಿನ್ 3 ಬ್ಯಾಡ್ಮಿಂಟನ್ ವರ್ಲ್ಡ್ ಟೈಟಲ್ಸ್? 3 ಬ್ಯಾಡ್ಮಿಂಟನ್ ವಿಶ್ವ ಪ್ರಸಿದ್ಧಿಗಳಿಂದ ಅದನ್ನು ಗೆದ್ದಿರುವಂಥ ಬಹಳ ಮೊದಲ ಮಹಿಳೆ ಅಂತೇಳಿ ಯಾರು ಅಂದರೆ ಕೊರೋಲಿನಾ ಮರಿನ್ ಅವರು ಮೊದಲನೇ ಮಹಿಳೆಯಾಗಿ ಬಂದಿದ್ದಾರೆ. ಇವರು ಸ್ಪೇನ್ ಅವರು. 2018 ಏನು ಬ್ಯಾಡ್ಮಿಂಟನ್ ವರ್ಲ್ಡ್ ಚಾಂಪಿಯನ್ ಏನು ನಡೀತು ಅದರಲ್ಲಿ ವುಮೆನ್ ಸಿಂಗಲ್ಸಲ್ಲಿ ಇವರು PV ಸಿಂಧು ಅವರ ವಿರುದ್ಧ ಫೈನಲ್ನ ಆಡಿದರು. PV ಸಿಂಧು ಅವರು ಸಿಲ್ವರ್ ಗೆದ್ದಿದ್ದಾರೆ, ಇವರು ಅದರಲ್ಲಿ ಗೋಲ್ಡನ್ನು ಗೆದ್ದಿದ್ದಾರೆ. ಧನ್ಯವಾದಗಳು ಫ್ರೆಂಡ್ಸ್. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.